ಕೋಡಿಶ್ರೀಗಳ ಭವಿಷ್ಯ ಕೇಳಿದರೆ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದರೆ ಅವರು ಹೇಳಿರುವಂತಹ ಭಯಂಕರ ಭವಿಷ್ಯಗಳು ಸುಳ್ಳಾಗಿದ್ದೇ ಇಲ್ಲ ಇದೀಗ ಮತ್ತೊಂದು ಭಯಂಕರ ಭವಿಷ್ಯವನ್ನ ಕೋಡಿ ಅವರು ನುಡಿದಿದ್ದು ಜನ ಜನಸಾಮಾನ್ಯರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಹೌದು ಇವರು ನುಡಿಯುವಂತಹ ಬಹುತೇಕ ಭವಿಷ್ಯಗಳು ನಿಜವಾಗುತ್ತೆ ಹಾಗಾಗಿ ನಮ್ಮ ಕರ್ನಾಟಕದ ಜನತೆ ಸೇರಿದಂತೆ ವಿವಿಧ ರಾಜ್ಯದ ಜನರು ಕೂಡ ಸ್ವಾಮೀಜಿಯವರ ಭವಿಷ್ಯವನ್ನ ಬಹಳವಾಗಿ ನಂಬ್ತಾರೆ ಈ ಹಿಂದೆ ಹೇಳಿರುವಂತಹ ಬಹುತೇಕ ಎಲ್ಲ ಭವಿಷ್ಯಗಳು ಕೂಡ ತೊಂಬತ್ತು ಪ್ರತಿಶತ ನಿಜವಾಗಿದ್ದು ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಜನರು ಭಯಭೀತರಾಗುವ ಭಯಾನಕ ಭವಿಷ್ಯವನ್ನ ಸ್ವಾಮೀಜಿಯವರು ನುಡಿದಿದ್ದಾರೆ ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯದಲ್ಲಿ ಏನಿದೆ ಅಂದರೆ ದಾರಿಯಲ್ಲೇ ಕುಸಿದು ಬಿದ್ದು ಜನ ಸಾಯ್ತಾರೆ ಹೀಗಂತ ಕಳೆದ ಕೆಲವು ದಿನಗಳ ಹಿಂದೆ ಹೇಳಿದರು ಅದರಂತೆ ಇದೀಗ ಗುಜರಾತ್ನಲ್ಲಿ ನಡೆದಿರುವ ಸೇತುವೆ ಕುಸಿದು ನೂರ ಐವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಇನ್ನುಳಿದವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಒಟ್ಟಾರೆ ಶ್ರೀಗಳು ನುಡಿದಿರುವಂತಹ ಭವಿಷ್ಯ ಬಹುತೇಕ ನಿಜವಾಗ್ತಾ ಇರೋದು ಮತ್ತಷ್ಟು ಜನರಲ್ಲಿ ಆತಂಕವನ್ನ ಹೆಚ್ಚಾಗಿಸತೊಡಗಿದೆ ಇನ್ನು ಇದಲ್ಲದೆ ನುಡಿದಿರುವಂತಹ ಭವಿಷ್ಯದಲ್ಲಿ ಲೋಕ ಕಂಟಕವಿದೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮತ್ತಷ್ಟು ದೊಡ್ಡ ಗಂಡಾಂತರಗಳು ಕಾದಿವೆ ರಾಜಕೀಯ ಭೀತಿ ಸೇರಿದಂತೆ ಬಾಂಬ್ ಭೂಕಂಪ ಯುದ್ಧ ಭೀತಿ ಜನರು ಸಾಯುವುದು ಸೇರಿದಂತೆ ಮತ್ತಷ್ಟು ಅಪಾಯ ಹೆಚ್ಚಾಗಿರಲಿದೆ ಜಾಗತಿಕ ಹಾಗೂ ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾ ಪ್ರಾಕೃತಿಕ ಹಾಗೂ ಕಂಟಕಗಳು ಹೆಚ್ಚಾಗುತ್ತೆ ಜೊತೆಗೆ ಜನರು ಜನರ ಮೇಲೆಯೇ ನಂಬಿಕೆಗಳನ್ನು ಕಳ್ಕೊಳ್ತಾರೆ ಜನರು ಹುಚ್ಚರಂತೆ ಆಗ್ತಾರೆ ಎಂದು ವಿವಿಧ ಬಗೆಯ ಭಯಾನಕ ಭವಿಷ್ಯವನ್ನ ಕೋಡಿಶ್ರೀ ಅವರು ನುಡಿದಿದ್ದಾರೆ ಭವಿಷ್ಯ ನುಡಿದ ಬಳಿಕ ಮುಂದಿನ ಎರಡು ಮೂರು ತಿಂಗಳು ಮನುಷ್ಯರು ದೈವ ಭಕ್ತಿ ನಂಬಿಕೆ ವಿಶ್ವಾಸದಿಂದ ಇರುವುದು ಬಹಳ ಮುಖ್ಯವಾಗಿದೆ ದೈವ ಭಕ್ತಿಯನ್ನ ಆದಷ್ಟು ನಂಬುವುದು ಉತ್ತಮ ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಂದು ಕಮೆಂಟ್ ಮಾಡಿ ದೇವರಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ಧನ್ಯವಾದಗಳು ಶುಭ ದಿನ